ಇವತ್ತು ಮದಗಿರಿನಲ್ಲಿ ಜಾತ್ರೆ ಕಾಣಿಸ್ತಾ ಇದೆ ಇಲ್ಲಿ ಮೇ 10 ಕ್ಕೆ ಚುನಾವಣೆ ಇದೆ ಅಂತ ಮಾಧ್ಯಮಗಳಲ್ಲಿ ಹೇಳಿರುವ ಕಾರಣಕ್ಕೆ ಒಂದಷ್ಟು ಜನ ಚುನಾವಣೆ ನಿಂತಿರುವ ಕಾರಣಕ್ಕೆ ಮೇ 10 ಕ್ಕೆ ಚುನಾವಣೆ ಇದೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಚುನಾವಣಾ ಪ್ರಚಾರ ಅಪ್ಪುರದಿಂದ ನಡೆಯತಾ ಇದೆ ಬರವರಿಗೆ ಗಾಡಿ ಗೈನೂರು ಬಾಡಿ ಗೈನೂರು ಎಷ್ಟರ ಗಾಡಿ ಗೈನೂರು ಬಾಡಿ ಗೈನೂರು ಗಾಡಿ ಗೈನೂರು ಬಾಡಿ ಗೈನೂರು ಕೊಟ್ರೆ ನಿರುದ್ಯೋಗ ಇರುವಂತಹ ಜನ ಬಂದಷ್ಟು ಬರಲಿ ಸಿಕ್ಕವರು ಸೇರೊಂಡೆ ಅಂತ ಸಾವಿರಾರು ಜನ ಬರ್ತಾರೆ ಆದರೆ ಇವತ್ತೇನ ಬಹಳ ಜನ ನೋಡ್ತಾ ಇದ್ದೀನಿ ಯಾರಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಒಬ್ಬರಿಗಂತೂ ಈ ಒಂದು ಬಿಡದೇ ಇಲ್ಲ ಯಾರಿಗನ ಯಾರಿಗಮ್ಮ ಬಾರ ಅವರಿಗೆ ನೋಟ್ ಇನ್ಫಾರ್ಮೇಶನ್ ಗೆ ಇರಿಸ್ಕೊಂಡು ಫೋನ್ ಮಾಡ್ತಾ ಇದ್ದಾರೆ ಅಣ್ಣ ಈಶ್ವರಪ್ಪ ನಿಮ್ಮ ಮನೆಯಲ್ಲಿ ರೇಡ್ ಆಗಿತ್ತಲ್ಲ ಎಸಿಬಿನೋ ಐಟಿನೋ ನೋಟ್ ಇನ್ಫಾರ್ಮೇಶನ್ ಸಿಕ್ಕಿತ್ತಲ್ಲ ಎಲ್ ಸಿಗುತ್ತಲ್ಲ ನೋಟ್ ಇನ್ಫಾರ್ಮೇಶನ್ ನಮಗೂ ಬೇಕು ಅಂತ ಇವತ್ತು ಮದಗಿರಿನಲ್ಲಿ ಬಾರವರು ಮಾತ್ರ ಎಲ್ಲರಿಗಿಂತ ಸಂತೃಪ್ತವಾಗಿದ್ದಾರೆ ಇಲ್ಲೇನಪ್ಪ ಬಾರವರು ಚೆನ್ನಾಗಿದ್ದಾರೆ ಜನ ನ್ಯಾಯವಾಗಿ ದುಡಿದುದ್ದೇ ಬಡವರು ಕುಡಿದ ಅಭ್ಯಾಸ ಇರುವಂತವರು ನ್ಯಾಯವಾಗಿ ದುಡಿದುದ್ದೇ ಮನೆಗೆ ತಗೊಂಡು ಹೋಗಲ್ಲ ಯಾರ ಮನೆಯಲ್ಲಿ ಬಡವರ ಮನೆಯಲ್ಲಿ ಕುಡಕ ಇದ್ದಾನೋ ಆ ಮನೆ ಸರ್ವನಾಶ ಆದಾಗ ಆ ಮನೆ ಉದ್ಧಾರ ಆಗಲ್ಲ ಹೆಣ್ಣು ಮಕ್ಕಳು ಕಣ್ಣೀರಲ್ಲಿ ಕೈ ತೊಳಿತಿರ್ತಾರೆ ನ್ಯಾಯವಾಗಿ ದುಡಿದುದ್ದೇ ಮನೆಗೆ ತಗೊಂಡು ಹೋಗಲ್ಲ ಇನ್ನು ಬಾಡಿಗೆ 500 ಅಂತ ತಗೊಂಡವರು ಎಲ್ಲಕ್ಕೆ ತಗೊಂಡು ಹೋಗ್ತಾರೆ ದುಡ್ಡನ್ನ ಎಲ್ಲಿಗಪ್ಪ ಹೋಗ್ತಾರೆ ಎಲ್ಲಿಗೆ ಹೋಗ್ತಾರಣ್ಣ ಬಾರ್ಗೆ ಹೋಗ್ತಾರೆ ಅಲ್ವಾ ಬಾರ್ಗೆ ಹೋಗ್ತಾರೆ ಮೇ 10 ಕ್ಕೆ ಚುನಾವಣೆ ಇದೆ ಅಂತ ಇದ್ದಾರೆ ಮೇ 10 ಕ್ಕೆ ಇರುವಂತದ್ದು ಚುನಾವಣೆ ಅಲ್ಲ ಚುನಾವಣೆ ಅಲ್ಲರಪ್ಪ ಮೇ 10 ಕ್ಕೆ ಇರೋದು ಇದು ಜಾತ್ರೆ ಅಲ್ಲ ಮೇ 10 ಚುನಾವಣೆ ಅಲ್ಲ ಮೇ 10 ಕ್ಕೆ ಇರುವಂತದ್ದು ಈ ರಾಜ್ಯದ ಜನರ ಪರೀಕ್ಷೆ ನಮ್ಮ ಯೋಗ್ಯತಾ ಪರೀಕ್ಷೆ ನಾವು ಒಳ್ಳೆಯವರು ಬೆಂಬಲಿಸ್ತೀವೋ ಭ್ರಷ್ಟರು ಬೆಂಬಲಿಸ್ತೀವೋ ಯೋಗ್ಯರನ್ನ ಬೆಂಬಲಿಸ್ತೀವೋ ಅಯೋಗ್ಯರನ್ನ ಬೆಂಬಲಿಸ್ತೀವೋ ಸತ್ಯವನ್ನ ಬೆಂಬಲಿಸ್ತೀವೋ ಸುಳ್ಳನ್ನ ಬೆಂಬಲಿಸ್ತೀವೋ ನಮ್ಮ ಮಕ್ಕಳ ಭವಿಷ್ಯವನ್ನ ಗಮನದಲ್ಲಿಟ್ಟುಕೊಂಡು ಮೇ 10 ಕ್ಕೆ ಹೋಗಿ ಒಳ್ಳೆಯವರು ಓಟಾಕ್ತೀವೋ ಅಥವಾ ನಮಗೆ ಯಾವನೋ ಗಂಡಸರಿಗೆ ಲಿಕ್ಕರು ಹೆಂಗಸರಿಗೆ ಕುಕ್ಕರು ಕೊಟ್ಟ ಹಣ ಕೊಟ್ಟ ಅಂತ ಹೇಳಿ ಅಯೋಗ್ಯರಿಗೆ ಭ್ರಷ್ಟರಿಗೆ ಓಟಾಕ್ತೀವೋ ನಮ್ಮ ಆ ಓಟ್ ಹಾಕಿ ನಮ್ಮ ಮಕ್ಕಳ ತಲೆ ಮೇಲೆ ಚಪ್ಪು ಹಿಡಿತೀವೋ ಅನ್ನುವಂತ ಪರೀಕ್ಷೆ ಇರೋದ್ರಪ್ಪ ಅಲ್ಲೆಲ್ಲ ಇವತ್ತು ಪಾರ್ಟಿಗಳು ನೋಡಿರ್ಬೋದು ಯಾರಿಗೂ ಕೇಳಕ್ ಆಸಕ್ತಿ ಇರೋದಿಲ್ಲ ಕೂಲಿ ಬಂದಿರ್ತೀವಿ ಕೂಲಿ ಮುಗಿಸ್ಕೊಂಡು ಹೋಗ್ಬೇಕಲ್ವಾ ಅದಕ್ಕೆ ಕೇಳಿಸ್ಕೊಳ್ತಾ ಇದ್ದಾರೆ ನಮ್ಮ ಭಾಷೆಯನ್ನು ಅಲ್ಲೇ ಇಲ್ಲಿ ಕುತ್ಕೊಂಡು ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ ಮೇ 10 ಕ್ಕೆ ಇರುವಂತಹದ್ದು ಚುನಾವಣೆ ಅಲ್ಲ ಅದು ನಮ್ಮ ಪರೀಕ್ಷೆ ದಯವಿಟ್ಟು ಪರೀಕ್ಷೆಯಲ್ಲಿ ಪಾಸ್ ಆಗಿರೋಣ ಮನಮರ್ಯಾದೆಯಿಂದ ಬದುಕೋಣ ದೇಶನ ಉಳಿಸ್ಕೊಳ್ಳೋಣ ಬಡವರನ್ನ ಕಾಪಾಡ್ಕೊಳ್ಳೋಣ ರೈತರನ್ನ ಬದುಕಿಸ್ಕೊಳ್ಳೋಣ ಮಾನಮರ್ಯಾದೆಯಿಂದ ನಮ್ಮ ಪೂರ್ವಿಕರು ಬದುಕಿದ್ರು ಇವತ್ತು ಈ ಪರಮ ಭ್ರಷ್ಟ ರಾಜಕಾರಣಿಗಳು ಕುಕ್ಕಿರೋ ಕುಕ್ಕರ್ ಕೊಡ್ತಾರೆ ಕಿತ್ತೋಗಿರೋ ಸೂರತ್ತಿಂದ ತರಿಸಿರೋ 60 ರೂಪಾಯಿ ಸೀರೆ ಕೊಡ್ತಾರೆ ಅಂದ್ರೆ ಜನ ಕ್ಯೂನಲ್ಲಿ ನಿಂತ್ಕೊಳ್ಳೋ ಹಾಕ್ ಮಾಡಕ್ ಬಿಟ್ಟಿದ್ದಾರೆ ಎಲ್ಲ ಹೊಲದಲ್ಲಿ ಕೆಲಸ ಮಾಡಿದ್ರೆ 300 ಸಿಗುತ್ತಲ್ವಾ ಮತ್ತೆ ಯಾವನ 60 ರೂಪಾಯಿ ಕಿತ್ತೋಗಿರೋ ಸೀರೆ ಕೊಡ್ತಾರೆ ಅಂದ್ರೆ ಜನ ಯಾಕೆ ನಿಂತ್ಕೊಳ್ತಾ ಇದಾರಣ ಮದಗಿರಿ ಜನಕ್ಕೆ ಕೈ ಮುಗಿದು ಕೇಳ್ಕೊಳ್ತೀನಿ ಮೇ 10 ಕ್ಕೆ ಇರುವಂತದ್ದು ಪರೀಕ್ಷೆ ಕರ್ನಾಟಕದಲ್ಲಿ ಕೆಆರ್ಎಸ್ ಪಕ್ಷ ಒಳ್ಳೆಯ ರಾಜಕಾರಣ ಬರಬೇಕು ಮೌಲ್ಯಾಧಾರಿತ ರಾಜಕಾರಣ ಬರಬೇಕು ಜನ ನೆಮ್ಮದಿಯಿಂದ ಜನತೆಯಿಂದ ಬದುಕಬೇಕು ಅಂತ ಹೋರಾಡ್ತಾ ಇರುವಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ 196 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನ ಹಾಕಿದೆ ಇಲ್ಲಿ ಒಬ್ಬ ವಿದ್ಯಾವಂತ ಯುವಕ ಜಯಂತ್ ವಿದ್ಯಾವಂತ ಯುವಕ ಅವರನ್ನ ನಾವು ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ ಮದಗಿರಿ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷ ಅಭ್ಯರ್ಥಿ ಜಯಂತ್ ಅವರಿಗೆ ಮದಗಿರಿ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷ ಅಭ್ಯರ್ಥಿ ಜಯಂತ್ ಅವರಿಗೆ ಮದಗಿರಿ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷ ಅಭ್ಯರ್ಥಿ ಜಯಂತ್ ಅವರಿಗೆ ಪುರಾಡಳಿತದಿಂದ ಭ್ರಷ್ಟಾಚಾರದಿಂದ ಕತ್ತಲಲ್ಲಿ ಮುಳುಗಿರುವಂತಹ ಕರ್ನಾಟಕಕ್ಕೆ ಒಂದು ಆಶಾದೀಪವಾಗಿ ಬೆಳಕು ಚಾರ್ಜ್ ಬಂದಿದೆಯನ್ನ ಕಾಪಾಡಿಕೊಳ್ಳೋಣ ನಿಮ್ಮ ಪರಮ ಪವಿತ್ರವಾದ ಮತವನ್ನ ಅಯೋಗ್ಯರಿಗೆ ಕಳಂಕಿತರಿಗೆ ಓಟ್ ಹಾಕಿ
ಮುಂದಿನ ದಿನಗಳಲ್ಲಿ ಮಾಡುವಂತಹ ಪಾಪದ ಕೃತ್ಯಗಳಲ್ಲಿ ನೀವು ಪಾಲ್ಪಡಿಬೇಡ್ರ ಅಣ್ಣ ಇವತ್ತು ನಾವು ಯಾರಿಗೋ ಓಟ್ ಹಾಕಿದ್ವಿ ಅವನು ಗೆದ್ದ ನಮ್ಮ ಓಟಿಂದ ಗೆದ್ದ ಮುಂದೆ ಅವನು ಮಾಡುವ ಕ್ರಿಮಿನಲ್ ಕೆಲಸಗಳಲ್ಲಿ ಅತ್ಯಾಚಾರಗಳಲ್ಲಿ ಭ್ರಷ್ಟಾಚಾರದಲ್ಲಿ ಅವನ ಪಾಪ ಕೃತ್ಯಗಳಲ್ಲಿ ನಮಗೆ ಪಾಲಿರುತ್ತಾ ಇರಲ್ವಪ್ಪ ಇರುತ್ತೆ ತಾನೆ ಮತ್ತೆ ಯಾಕೆ ನಾವು ಅವನ ಪಾಪಿಸ್ಟ್ರಿಗೆ ಯಾಕೆ ಓಟ್ ಹಾಕ್ಬೇಕು ಇಷ್ಟೇ ನಾನು ಕೇಳ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಪಕ್ಷ ಕೇಳ್ತಾ ಇಂಥ ಮಕ್ಕಳು ಎಲೆಕ್ಷನ್ ಟೈಮಲ್ಲಿ ಇಂಥ ಮಕ್ಕಳನ್ನ ಹುಡುಕಿ ಹುಡುಕಿ ಕರ್ಕೊಂಡು ಹೋಗಿ ಭಾರತ ಕರ್ಕೊಂಡು ಹೋಗ್ತಾರೆ ಒಂದು ವಾರ ದಿವಸ ಜೊತೆ ಇಟ್ಕೊಂಡು ಬಿರಿಯಾನಿ ತಿನ್ಸಿ ಕಬಾಬ್ ತಿನ್ಸಿ ಅಭ್ಯಾಸ ಮಾಡ್ತಾರೆ ಬಿಟ್ಟಿಯಾಗಿ ತಿಂತಾರೆ ಬರೀ ಒಂದು ಎಣ್ಣೆ ಕುಡಿಸಿದ್ರೆ ಸಾಕು ಬಿಯರ್ ಕುಡಿಸಿದ್ರೆ ಸಾಕು ಅನ್ಕೊಂಡು ಎಲೆಕ್ಷನ್ ಆದ್ಮೇಲೆ ಅವ್ರು ಆ ಕಡೆ ಹೋದ್ರು ಈ ಕಡೆ ಹುಡುಗರು ಅಭ್ಯಾಸ ಮಾಡ್ಕೊಂಡಿರೋರು ಮನೆಗೆ ಹೋಗಿ ಅಮ್ಮನ ಅಕ್ಕನ್ನ ಹೊಡೆದು ತುಟಿ ಕಿತ್ಕೊಂಡು ಹೋಗಿ ಕುಡಿತಾ ಕುಡಿಯೋದು ಇವತ್ತು ಬಹುತೇಕ ಯುವಕರು ಹಾಳಾಗೋಗಿರೋದೇ ಎಲೆಕ್ಷನ್ ಟೈಮಲ್ಲಿ ಕುಡಿಯೋ ಅಭ್ಯಾಸ ಆಗಿರೋದು ಚೆನ್ನಾಗಿ ಓದ್ಕೊಡ್ರಯ್ಯ ಹೋಗ್ರಯ್ಯ ಮನೆಗೆ ಓದ್ಕೊಡ್ರಪ್ಪ ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ ನಮ್ಮ ಮಕ್ಕಳು ಆಚೆ ಹೋಗಿದ್ದಾರೆ ಯಾವಾಗ ಬರ್ತಾರೆ ಅಂತ ಹೋಗಿ ಅವ್ರಿಗೆ ಬೇಸರ ಮಾಡ್ತೀರಾ ಓದ್ಕೊಡ್ರಪ್ಪ ಓದ್ಕೊಡೋಣ ಇನ್ನು ನಿಮ್ಗೆ ವಯಸ್ಸಾಗಿಲ್ಲ ಹೋಗ್ರಯ್ಯ ಅವ್ರ್ಯಾರೋ ಹಲ್ಕಾಗ್ಳು ಅಲ್ಲೇನೋ ಮಾಡ್ತಾರೆ ಕುಡಿತಾರೆ ಗುರುಸ್ತಾರೆ ಅಂತೇಳಿ ದಾರಿ ತಪ್ಪಬೇಡಿ ನಾನು ಮೊನ್ನೆನೆ ಕೇಳಿದ್ದೆ ಹದಿನೇಳು ಹದಿನೆಂಟು ವರ್ಷ ಗಂಡು ಮಕ್ಕಳಿರುವಂತಹ ಅಪ್ಪ ಅಮ್ಮಂದ್ರೆ ನಿಮ್ಮ ಮಕ್ಕಳನ್ನ ಕಾಪಾಡ್ಕೊಳ್ಳಿ ಈ ಎಲೆಕ್ಷನ್ ಟೈಮಲ್ಲಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿಯ ಪರಮಭ್ರಷ್ಟರು ಪುಡಾರಿಗಳು ಪುಂಡ್ರು ಪೋಕರಿಗಳು ನಿಮ್ಮ ಮಕ್ಕಳನ್ನ ಹದಿನೇಳು ಹದಿನೆಂಟು ವರ್ಷ ಇರುವಂತಹ ಮಕ್ಕಳನ್ನ ಕರ್ಕೊಂಡು ಹೋಗಿ ಬಾರಲ್ಲಿ ತೀರ್ಥ ದೀಕ್ಷೆ ಕೊಡ್ತಾರೆ ಏನ್ ದೀಕ್ಷೆನಪ್ಪ ತೀರ್ಥ ದೀಕ್ಷೆ ಕೊಡ್ತಾರೆ ಅದಾದ್ಮೇಲೆ ನಿಮ್ಮ ಮಕ್ಕಳು ನಿಮ್ ಕೈ ಸಿಗೋದಿಲ್ಲ ಅವರು ಅಲ್ಲಿಗೆ ಡಿಸ್ಕಂಟಿನ್ಯೂ ನಿಮ್ಮನ್ನ ಹೊಡಿತಾರೆ ಬಡಿತಾರೆ ಹಾಲ್ ಮಾಡ್ತಾರೆ ಈ ಒಂದು ಎಲೆಕ್ಷನ್ ತನಕ ಒಂದು ಕಾಪಾಡ್ಕೊಂಡ್ಬಿಡಿ ಅಂತ ಕೈ ಮುಗಿದು ಕೇಳ್ಕೊಂಡಿದ್ದೆ ಮೂವತ್ತು ನಲವತ್ತು ಲಕ್ಷ ಜನ ನೋಡಿದ್ರು ಆ ವಿಡಿಯೋನ ನೀವು ನೋಡಿದ್ರಲ್ಲಪ್ಪ ರೀಲ್ಸ್ ಅಲ್ಲಿ ನೋಡಿದ್ರಲ್ಲ ಇವತ್ತು ಮಧುಗಿರಿನಲ್ಲಿ ಮೊನ್ನೆ ಒಬ್ರು ಪುಣ್ಯಾತ್ಮರು ಬಂದಿದ್ರು ಮಧುಗಿರಿಗೆ ನನಗೆ ಮೋಸ ಮಾಡಿರುವಂತಹ ನನ್ನ ಕಣ್ಣಲ್ಲಿ ಕಣ್ಣೀರು ತರಿಸಿರುವಂತಹ ನಿಮ್ಗೆ ತೋರಿಸ್ಬೇಕು ಯಾರು ಬರೋದು ಕೇಳಿದ್ರಪ್ಪ ಆಸನದಲ್ಲಿ ಗೌರವದಿಂದ ಸುಮ್ಮನೆ ನಿಂತಿದ್ರೆ ಅವ್ರು ಪ್ರಚಾರಕ್ಕೆ ಹೋಗ್ತಿದ್ರು ಒಂದೈದು ಜನ ಗೆಲ್ಲಿಸ್ತಾ ಇದ್ರಲ್ವಾ ಹಾಸನ ಮಗನ ಬೇಕು ಪಕ್ಕದಲ್ಲಿ ಮಂಡ್ಯದ ಮೊಮ್ಮಗನ ಬೇಕು ಏನು ಇವರು ಇವ್ರು ವಂಶದ ಆಸ್ತಿನ ಕರ್ನಾಟಕ ಇವರು ವಂಶ ಪಾರಂಪರ್ಯ ರಾಜಕಾರಣ ಜೆಡಿಎಸ್ ವಂಶ ಪಾರಂಪರ್ಯ ರಾಜಕಾರಣಕ್ಕೆ ಕರ್ನಾಟಕ ಎಲ್ಲ ಅಡ ಇಟ್ಬಿಡ್ಬೇಕ ಇನ್ನು ಕಾಂಗ್ರೆಸ್ ಬಿಜೆಪಿ ಕರ್ನಾಟಕದಲ್ಲಿ ಒಂದೇ ಇರೋದು ಆ ಒಂದೇ ಇರೋದಲ್ಲ ತಲೆ ಎಷ್ಟು ಮೂರು ತಲೆ ತ್ರೀ ಹೆಡೆಡ್ ಸ್ಟೇಕ್ ಒಂದು ಜೆಡಿಎಸ್ ಇನ್ನೊಂದು ಕಾಂಗ್ರೆಸ್ ಇನ್ನೊಂದು ಬಿಜೆಪಿ ಆ ಒಂದೇ ತಲೆ ಮೂರು ಇವತ್ತು ಕಾಂಗ್ರೆಸ್ ಅಲ್ಲಿರೋ ನಾಳೆ ಬಿಜೆಪಿ ನಾಡಿದ್ದು ಜೆಡಿಎಸ್ ಆಕೆ ನಾಡಿದ್ದು ಮತ್ತೆ ವಾಪಸ್ಸು ಕಾಂಗ್ರೆಸ್ ಜೆಂಡಾಗಳು ಅವರ ಬಾವುಟಗಳು ಬೇರೆ ಬೇರೆ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಯಾರು ಹಿಡ್ಕೊಂಡು ಹೋದ್ರಲ್ಲ ಜೆಂಡಾ ಬೇರೆ ಬೇರೆ ಜೆಂಡಾ ಅಜೆಂಡಾ ಒಂದೇ ಕೆಸಿಪಿ ಅಜೆಂಡಾ ಜನರ ಜೀವನವನ್ನ ಬಗ್ಗಿಯುವಂತಹದ್ದು ಹಾಗಾಗಿ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ನ್ಯಾಯ ನಿಷ್ಠುರತೆಯಿಂದ ಸತ್ಯ ಅಂತ ಹೇಳ್ತಾ ಬಡಜನರು ಬದುಕಬೇಕು ಅಂತ ನಾವು ಮಾಡ್ತಾ ಇದ್ವಿ ಬಡಜನರು ಅಲ್ಲೆಲ್ಲೋ ಹೊರದಲ್ಲಿ ಕೂಲಿಗೆ ಯಾಕೆ ಹೋಗೋದು ಇಲ್ಲಿ ಮುನ್ನೂರು ನಾನೂರು ರೂಪಾಯಿ ಇವರೇನೋ ಇವತ್ತು ಯಾವನ ಪುಣ್ಯಾತ್ಮ ಬಂದ್ಬಿಟ್ಟಿದ್ದಾನೆ ಅವನ ಹೆಸರು ಕೂಡ ಗೊತ್ತಿರೋದಿಲ್ಲ ಕೂಲಿಗೆ ಬಂದಿರ್ತಾರೆ ಅಲ್ವಣ ಇವತ್ತು ಕೇಳಿ ನೋಡಿ ಒಂದ ಜನ ಹೋಗ್ತಿರ್ತಾರಲ್ಲ ಯಾರಪ್ಪ ಬಂದಿದ್ರು ಇವತ್ತು ಅಲ್ಲಿ ಯಾವನ್ ಬಂದ್ರೆ ನಮ್ಗೇನು ಮುನ್ನೂರ ನಾನೂರ ಕೊಟ್ರು ಭಾಷಣ ಕೇಳಿದ್ರ ಏನ್ ಭಾಷಣ ಅವನು ಕೇಳೋದು ಇಷ್ಟೇ ತಾನೇ ಹೇಳೋದು ಬೇರೆ ಯಾರು ಹೇಳ್ತಾ ಇದಾರ ಯಾವ ಲೀಡರ್ ಬಂದ ಏನ್ ಹೇಳ್ದ ನಿರುದ್ಯೋಗ ಸಮಸ್ಯೆ ಶಿಕ್ಷಣದ ಸಮಸ್ಯೆ ಕೃಷಿ ಸಮಸ್ಯೆ ಜಾಗತಿಕ ತಾಪಮಾನ ಏರಿಕೆ ಕೆಟ್ಟಿರುವಂತಹ ರಾಜಕೀಯ ವಾತಾವರಣ ಭ್ರಷ್ಟಾಚಾರ ಯಾವತ್ತಾದ್ರು ಮಾತಾಡಿದಾರೆಪ್ಪ ಅವರು ಅವ್ರು ನಂಬಿಸ್ಕೊಂಡು ಇವ್ರು ನಂಬಿಸ್ಕೊಂಡು ಅಲ್ಲಿ ಜೋಕರ್ಗಳು ಜೋಕ್ ಮಾಡ್ತಾರೆ ಇವರಿಗೆ ಆ ಜೋಕು ಅರ್ಥ ಆಗೋದಿಲ್ಲ ಬಂದಿರೋರಿಗೆ ಅವ್ರಿಗೆ ಆದಷ್ಟು ಬೇಗ ಅವ್ರು ಯಾವಾಗ ಕರ್ಕೊಂಬಂದಿರ್ತಾರಲ್ಲ ಅವ್ರ ಕಡೆಯಿಂದ ಪೇಮೆಂಟ್ ಆಗ್ಬೇಕು ಬಸ್ ಮಿಸ್ ಆಗ್ಬಾರ್ದು ಬಸ್ಸಲ್ಲಿ ಕರ್ಕೊಂಡ್ಬಂದಿರ್ತಾರೆ ಆ ಬಸ್ ಮಿಸ್ ಆಗ್ಬಾರ್ದು ಮತ್ತೆ ಪೇಮೆಂಟ್ ಆಗ್ಬೇಕು ನಿನ್ನೆ ನಿನ್ನೆನೋ ಮೊನ್ನೆನೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಬಂದಿದ್ದು ಬೆಂಗಳೂರಿಗೆ ಮೊನ್ನೆ ಅಲ್ವಾ ಇಡೀ ಬೆಂಗಳೂರು ಬಂದ್ ಮಾಡ್ಬಿಟ್ಟಿದ್ರು ಸಂಜೆ ಹೊತ್ತು ಕಿತ್ತಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಬಂದಿಲ್ಲ ನೋಡೋದಕ್ಕೆ ಬಂದಿಲ್ಲ ಅವರು ಕೂಲಿ ಪೇಮೆಂಟ್ ಆಗಿಲ್ಲ ಅಂತ ಕಿತ್ತಾಡ್ತಾ ಇದ್ದಾರೆ ಪೇಪರಲ್ಲಿ ಓದಿರಲ್ಲಪ್ಪ ಓದಿರಲ್ಲ ನಾ ಪೇಪರಲ್ಲಿ ಕೂಲಿ ಗಾಡಿಗೆ ಐನೂರು ಬಾಡಿಗೆ ಐನೂರು ಪ್ರಧಾನಮಂತ್ರಿಗಳ ಮರ್ಯಾದೆ ಪ್ರಶ್ನೆ ಏನು ಘನತೆ ಪ್ರಶ್ನೆ ಏನು ಯಾವ್ರಿಗೂ ಬೇಕಾಗಿಲ್ಲ ಕೂಲಿಗೆ ಅಂತ ಕರ್ಕೊಂಡು ಬರ್ತಾರೆ ಬರೋರ್ನ ನಾನು ಬೇಡ ಅಂತ ಹೇಳಲ್ಲ ಅವ್ರ ಪಾಪ ಜೆಡಿಎಸ್ಗೂ ಹೋಗ್ತಾರೆ ಕಾಂಗ್ರೆಸ್ಗೂ ಹೋಗ್ತಾರೆ ಬಿಜೆಪಿಗೂ ಹೋಗ್ತಾರೆ ಪಕ್ಷನೇ ಇಲ್ಲ
ಪಕ್ಷಪಾತವೇ ಇಲ್ಲ ಅವರಿಗೆ ಯಾರು ದುಡ್ಡು ಕೊಡ್ತಾರೋ ಅವರ ಕಡೆಗೆ ಹೋಗ್ತಾರೆ ಅವರಿಗೆಲ್ಲರಿಗೂ ನಾನು ಟೈಮ್ ಮುಂದೆ ಕೇಳ್ಕೊಳ್ತೀನಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಕೇರಸ್ಪಷ್ಟ ಹೋಗಾಕೋ ಯಾರು ದುಡ್ಡು ಕೊಡ್ತಾರೋ ನ್ಯಾಯ ನೀತಿ ಧರ್ಮವನ್ನ ಕೈಹಿಡಿರಪ್ಪ ಅದು ನಿಮ್ಮನ್ನ ಕಾಪಾಡುತ್ತೆ ಅಲ್ಕಾಗಳಿಗೆ ದುಷ್ಟ ನೀಚ ಭ್ರಷ್ಟ ವ್ಯಕ್ತಿಗಳಿಗೆ ಭ್ರಷ್ಟ ಪಕ್ಷಗಳಿಗೆ ಹೋಗಾಕ್ಬೇಡಿ ದೇಶದ ಭವಿಷ್ಯವನ್ನ ಹಾಳು ಮಾಡಬೇಡಿ ನಿಮ್ಮ ಪರಮ ಪವಿತ್ರವಾದ ಮತವನ್ನ ಮೀಸಲಿಗೆ ಹಾಕಿ ಅವರು ಮಾಡುವಂತ ಪಾಪದಲ್ಲಿ ನಿಮ್ಮ ಪಾಲು ಬೇಡ ನಿಮ್ಮ ಪಾಲು ಬೇಡ ದಯವಿಟ್ಟು ಕರ್ನಾಟಕ ರಾಷ್ಟ್ರಪತಿ ಪಕ್ಷಕ್ಕೆ ಓಟ್ ಹಾಕಿ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಜನರಿಗೆ ಮುಂದಿನ ದಿನಗಳಲ್ಲಿ ಜನರಿಗೆ ಏನು ಬೇಕು ಅಂತ ಕೆಆರ್ಎಸ್ ಪಕ್ಷ ಹೇಳ್ತಾ ಇದೆ ಮದ್ಯ ನಿಷೇಧ ಮಾಡಿದ್ರೆ ಬಡವರು ಬದುಕೊಂಡ್ಬಿಡ್ತಾರೆ ಬಡವರು ಕುಟುಂಬಗಳು ಬದುಕೊಂಡ್ಬಿಡ್ತಾರೆ ಹಾಗೇನೇ ಸರ್ಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳನ್ನ ತುಂಬಿದ್ರೆ ಲಕ್ಷಾಂತರ ಕುಟುಂಬಗಳು ಇವತ್ತು ಉದ್ಧಾರ ಆಗುತ್ತೆ ನಿರುದ್ಯೋಗ ಕಡಿಮೆ ಆಗುತ್ತೆ ಭ್ರಷ್ಟಾಚಾರ ನಿಲ್ಲಿಸಿದ್ರೆ ನಮಗೆ ನಾವು ಕಟ್ಟುವಂತ ತೆರಿಗೆ ಕಡಿಮೆ ಆಗುತ್ತೆ ಇವತ್ತು ಸಾಮಾಜಿಕ ನ್ಯಾಯದ ದೊಡ್ಡ ಶತ್ರು ಅಂದ್ರೆ ಭ್ರಷ್ಟಾಚಾರ ಅಮ್ಮ ಒಳ್ಳೆಯವ್ರು ಓದಾಕ್ರಮ್ಮ ನಿಮ್ಮ ಮಕ್ಕಳು ಭವಿಷ್ಯ ನೋಡ್ಕೊಂಡು ಓದಾಕಿ ಯಾವಾಗ ಹಲ್ಕ ಕುಕ್ಕರ್ ಕೊಟ್ಟ ನಿಕ್ಕರ್ ಕೊಟ್ಟ ಸೀರೆ ಕೊಟ್ಟ ಇನ್ನೊಂದೇನೋ ಕೊಟ್ಟ ಅಂತ ಅವ್ರು ಯಾರಿಗೋ ಓದಾಕ್ಬಿಡಿ ಯಾರು ಸ್ಕೂಲ್ ಓದಾಕ್ರಮ್ಮ ಮಕ್ಕಳನ್ನ ಕಾಪಾಡ್ಕೊಡ್ರಮ್ಮ ನೀವು ಹೋಗಿ ಯಾರಿಗೋ ಊಟ ಹಾಕಿದ್ರೆ ಕಳ್ಳರು ಕದಿಯವ್ರಿಗೆ ಓಟ್ ಹಾಕಿದ್ರೆ ಮಕ್ಕಳ ಭವಿಷ್ಯ ಹಾಳಾಗ್ಬಿಡುತ್ತೆ ಜ್ಞಾಪಕ ಇಟ್ಕೊಳ್ಳಿ ಕಾಪಾಡ್ಕೊಳ್ಳಿ ದೇಶನ ಕಾಪಾಡ್ಕೊಳ್ಳಿ ನಾಡನ್ನು ಕಾಪಾಡ್ಕೊಳ್ಳಿ ಇವತ್ತು ಆಗ್ಲೇ ಹೇಳಿದಾಗೆ ಟಾರ್ಚ್ ಆಶಾ ದೀಪ ಬಂದಿದೆ ದಯವಿಟ್ಟು ಎಲ್ಲ ಟಾರ್ಚ್ ಓಟ್ ಹಾಕಿ ಟಾರ್ಚ್ ಗುರುತಿಗೆ ಓಟು ಟಾರ್ಚ್ ಗುರುತಿಗೆ ಓಟು ಟಾರ್ಚ್ ಗುರುತಿಗೆ ಓಟು ಇವತ್ತೊಂದು ಸೈನ್ಯನೇ ಎದ್ದು ನಿಂತಿದೆ ಕರ್ನಾಟಕದಲ್ಲಿ ಕರ್ನಾಟಕವನ್ನ ನಾವು ಸರಿ ಮಾಡಿಕೊಳ್ಬೇಕು ಅಂತ ಆ ಸೈನ್ಯದಿಂದ ಇವತ್ತು ಮಧುಗಿರಿನಲ್ಲಿ ನಮ್ಮ ಪಕ್ಷದ ಜಯಂತ್ ಅಭ್ಯರ್ಥಿಯಾಗಿದ್ದಾರೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಜಯಂತ್ ಅವರಿಗೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಜಯಂತ್ ಅವರಿಗೆ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಕೆಆರ್ಎಸ್ ಪಕ್ಷದ ಅಭ್ಯರ್ಥಿ ಜಯಂತ್ ಅವರಿಗೆ ಟಾರ್ಚ್ ಗುರುತಿಗೆ ಓಟು ಟಾರ್ಚ್ ಗುರುತಿಗೆ ಓಟು ಜನಸಂಖ್ಯೆ ಎಷ್ಟು ಜನಸಂಖ್ಯೆ ಆರು ಗುರುತು ಟಾರ್ಚ್ ಜನಸಂಖ್ಯೆ ಆರು ಜನಸಂಖ್ಯೆ ಆರು ಎಲ್ಲಾ ಬಂಧುಗಳಲ್ಲಿ ನಾನು ಕೈ ಮುಗಿದು ಮತ್ತೊಮ್ಮೆ ಕೇಳ್ಕೊಳ್ತೀನಿ ದಯವಿಟ್ಟು ಕೆಆರ್ಎಸ್ ಪಕ್ಷಕ್ಕೆ ಓಟ್ ಹಾಕಿ ಮೇ ಹತ್ತಕ್ಕಿರೋದು ಎಲೆಕ್ಷನ್ ಅಲ್ಲ ಮೇ ಹತ್ತಕ್ಕೆ ಎಲೆಕ್ಷನ್ ಅಲ್ಲ ಇರೋದು ನಮ್ಮ ಪರೀಕ್ಷೆ ಈ ಮಕ್ಕಳ ಭವಿಷ್ಯದ ಪರೀಕ್ಷೆಯನ್ನು ನಾವು ದೊಡ್ಡವರು ತಗೊಳ್ತಾ ಇದೀವಿ ಆವತ್ತು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ದೇವರಿಗೆ ಕೈ ಮುಗಿದು ಭಗವಂತ ಒಳ್ಳೆ ಬುದ್ಧಿ ಕೊಡಪ್ಪ ಇವತ್ತು ಯಾವನ್ ಹಣ ಹಂಚಿದ್ದಾನೋ ಹೆಂಡ ಕೊಡ್ತಿದ್ದಾನೋ ದೇಶದ್ರೋಹಿ ಆಗಿದ್ದಾನೋ ಜನದ್ರೋಹಿ ಆಗಿದ್ದಾನೋ ದೈವದ್ರೋಹಿ ಆಗಿದ್ದಾನೋ ನಿನಗೆ ಮೋಸ ಮಾಡಿದ್ದಾನೋ ಅಂತ ವ್ಯಕ್ತಿಗಳಿಗೆ ಓಟ್ ಹಾಕುವಂತ ಬುದ್ಧಿ ಕೊಡಬೇಡಪ್ಪ ಹೋಗಿ ಟಾರ್ಚ್ ಕುರ್ತಿಗೆ ಓಟ್ ಹಾಕುವಂತ ಬುದ್ಧಿ ಕೊಡಪ್ಪ ಮಧ್ಯದಲ್ಲಿ ಅವರು ಇವರು ಪುಂಡ್ರು ಪೋಕರಿಗಳು ಬಿಳಿ ಪಟ್ಟೆ ಹಾಕೊಂಡು ಅವತ್ತು ಕಲಾಯಿಸ್ತಾ ಇರ್ತಾರೆ ಭೂತ ಹತ್ರ ಅವ್ರ ಕಡೆ ನನ್ನ ಮನಸ್ಸು ಹೋಗದೆ ಭೂತ್ಗೆ ಹೋಗಿ ನಾನು ಆರನೇ ಸಂಖ್ಯೆ ಇರುವಂತಹ ಟಾರ್ಚ್ಗೆ ಓಟ್ ಹಾಕುವಂತ ಬುದ್ಧಿ ಕೊಡಪ್ಪ ನನ್ನ ಕೈಲಿ ಒಳ್ಳೇದ್ ಮಾಡ್ತಪ್ಪ ಅಂತ ಕೇಳ್ಕೊಡೋದು ಏನಾದ್ರು ತಪ್ಪಿದೆಯೇನಪ್ಪ ಅದರಲ್ಲಿ ಒಳ್ಳೆ ಬುದ್ಧಿ ಕೊಡಯ್ಯ ದೇವರು ಅಂತ ಹೇಳಿದ್ರೆ ತಪ್ಪಿದೆಯೇನಪ್ಪ ಕೇಳ್ಕೊಡೋದು ಕೇಳ್ಕೊಳ್ಳಿ ದೇಶ ಕಾಪಾಡ್ಕೊಳ್ಳಿ ದೇಶ ಕಾಪಾಡ್ಕೊಳ್ಳಿ ಜನ ನೋಡಿ ಬರ್ತಾ ಇದಾರೆ ಬರ್ತಾ ಇದಾರೆ ಬರ್ತಾ ಇದಾರೆ ಪಾಪ ಅವ್ರಿಗೇನ್ ಕಷ್ಟಗಳಿದೆಯೋ ಕಷ್ಟ ಕೇಳೋರಿಲ್ಲ ನೋವು ಕೇಳೋರಿಲ್ಲ ಬಸ್ ಅಲ್ಲಿ ತುಂಬಿಕೊಂಡು ಬರ್ತಾರೆ ಪ್ರಚಾರ ಮಾಡ್ತಾರೆ ಆ ಎಲೆಕ್ಷನ್ ಕಮಿಷನ್ ಅವರು ಅಲ್ಲಿ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಅಯೋಗ್ಯರು ಅನಾಗರಿಕ ಜನ ಆಗ ನೋಡಿದ್ರೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಇರುವಂತವ್ರು ಯಾವ ಕೇಳೋದಿಲ್ಲ ಜನ ಏನೋ ಸ್ವಯಂ ಪ್ರೇರಿತವಾಗಿ ಬಂದಿದ್ದಾರೆ ಅನ್ಕೊಳ್ತಾರೆ ಕೂಲಿಗೆ ಬಂದಿರ್ತಾರೆ ಜನ ಆ ಲೆಕ್ಕ ಎಲ್ಲ ಲೆಕ್ಕ ಹಾಕ್ಬೇಕು ಅವ್ಯಾವ ಲೆಕ್ಕ ಹಾಕಲ್ಲ ಗಾಡಿ ಗೈನೂರು ಬಾಡಿ ಗೈನೂರು ಅದರಲ್ಲಿ ದುಡ್ಡು ಮಾರು ಬಂದಿರೋದು ಯಾರಂದ್ರೆ ಬಾರೋರು ಕರ್ಕೊಂಡು ಬರುವಂತ ಲೇಬರ್ ಕಾಂಟ್ರಾಕ್ಟ್ಗಳು ಅದೇನಪ್ಪ ಅದೇನಣ್ಣ ಕಾಪಾಡು ದೇಶ ಕಾಪಾಡ್ಕೊಡಪ್ಪ ಸ್ವಲ್ಪ ದೇಶಕ್ಕೆ ಕೊಡೋಣ ದೇಶಕ್ಕೆ ಕೊಟ್ಟು ಬೆಂಬಲಿಸೋಣ ದೇವರು ಒಳ್ಳೇದು ಮಾಡಲಿ ಮೊದಲಿನ ಜನಕ್ಕೆ ಒಳ್ಳೆ ಬುದ್ಧಿ ಕೊಡಲಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿನ ತಿರಸ್ಕರಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಏನೇ ಆಗ್ಲಿ ಒಳ್ಳೆಯದನ್ನೇ ಮಾಡಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು
ನಿಮ್ಮ ಮತ ಟಾರ್ಚ್ ಗೆ ನಿಮ್ಮ ಮತ ಬ್ಯಾಟರಿ ಟಾರ್ಚ್ ಗೆ ನಿಮ್ಮ ಮತ ಕೆಆರ್ಎಸ್ ಪಕ್ಷಕ್ಕೆ ನಿಮ್ಮ ಮತ ಕರ್ನಾಟಕ ರಾಜ್ಯಸಭಾ ಪಕ್ಷದ ಅಧ್ಯಕ್ಷರಾದಂತ ರೇಕಿಷ್ಣ ರೆಡ್ಡಿ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕಾಗಿ ನಿಮ್ಮ ಮತ ಈ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಈ ರಾಜ್ಯವನ್ನು ಕಲ್ಯಾಣ ಕರ್ನಾಟಕವನ್ನಾಗಿ ಕಟ್ಟಲಿಕ್ಕಾಗಿ ಬಸವಣ್ಣನವರ ಕಲ್ಯಾಣ ಕರ್ನಾಟಕವನ್ನು ಕಟ್ಟಲಿಕ್ಕಾಗಿ ನಿಮ್ಮ ಮತ ಕೋಪು ಅವರ ಆದರ್ಶದ ಸರ್ವೋದಯ ಕರ್ನಾಟಕವನ್ನು ಕಟ್ಟಲಿಕ್ಕಾಗಿ ಬಂದಿದ್ದರೆ ನಿಮ್ಮ ಮತ ಈ ರಾಜ್ಯದ ಉಳಿವಿಗಾಗಿ ನಿಮ್ಮ ಮತ ನಿಮ್ಮ ಕುಟುಂಬಕ್ಕಾಗಿ ದಯಮಾಡಿ ಇವರೆವಿಗೂ ನೀವು ಹಾಕಿರುವಂತ ಮತ ಯಾವುದೋ ಭ್ರಷ್ಟ ರಾಜಕಾರಣಿಯನ್ನ ಭ್ರಷ್ಟ ರಾಜಕಾರಣಿಯ ಕುಟುಂಬವನ್ನ ಬೆಂಬಲಿಸಲಿಕ್ಕಾಗಿತ್ತು ಈ ಬಾರಿ ನಿಮ್ಮ ಕುಟುಂಬಕ್ಕಾಗಿ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ನಿಮ್ಮ ಕುಟುಂಬಗಳ ಆರೋಗ್ಯ ರಕ್ಷಣೆಗಾಗಿ ನಿಮ್ಮ ಕುಟುಂಬಗಳ ಕಾಗೆ ಗೌರವದ ಉಳಿವಿಗಾಗಿ ಕರ್ನಾಟಕ ರಾಜ್ಯದ ಸ್ವಾಭಿಮಾನವನ್ನು ಎತ್ತಿ ಹಿಡಿಯಲಿಕ್ಕಾಗಿ ನಿಮ್ಮ ಮತ ಕರ್ನಾಟಕ ರಾಜ್ಯವನ್ನ ಕಟ್ಟಲಿಕ್ಕಾಗಿ ಜಯ ಕನ್ನಡ ಭುವನೇಶ್ವರಿ ಲಕ್ಷ ಮತ ಕರ್ನಾಟಕ ಮಾ